ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಬೆಳ್ಳುಳ್ಳಿ ರೈಸ್ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನು ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಆಗಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೇನೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ, ಮತ್ತು ಮುಂಚೆನೆ ಹುರಿದಿಟ್ಕೊಂಡಿರುವಂಥ ಶೇಂಗಾ ಕಾಳು, ಅಚ್ಚು ಖಾರದ ಪುಡಿ, ಉಪ್ಪು ಇವೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಈ ಒಗ್ಗರಣೆ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಸ್ಟೌವ್ ಮೇಲೆ ಒಂದು ಬಾಳ್ಗೆನ ಇಟ್ಟಿದ್ದೆ, ಆ ಬಾಳ್ಗೆಯಲ್ಲಿ ಬಿಸಿಯಾಗಿದೆ. ಬಿಸಿಯಾಗಿರುವಂತಹ ಬಾಳ್ಗೆಗೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾನು ಜೀರಿಗೆ, ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಜೀರಿಗೆ ಸಾಸಿವೆ ಎಣ್ಣೆಯಲ್ಲಿ ಚಟಪಟ ಅಂದ ಮೇಲೆ ಇದಕ್ಕೆ ನಾನು ಮುಂಚೆನೆ ಹುರಿದಿಟ್ಕೊಂಡಿರುವಂತಹ ಶೇಂಗಾಕಾಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಶೇಂಗಾಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಕೂಡ ಬ್ರೌನ್ ಕಲರ್ ಬಂದಾದಮೇಲೆ ಶೇಂಗಾಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈ ರೈಸನ್ನು ನಾವು ತುಂಬ ಸುಲಭವಾಗಿ ಮತ್ತು ಅತಿ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು. ತುಂಬ ಸರಳವಾದಂತಹ ರೆಸಿಪಿ ಇದಾಗಿದೆ, ಅಷ್ಟೇ ರುಚಿಕರವಾದಂತಹ ರೆಸಿಪಿ ಕೂಡ ಇದಾಗಿದೆ. ಈ ವಿಡಿಯೋ ನೋಡಿದ ಮೇಲೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಬೆಳ್ಳುಳ್ಳಿ ಅನ್ನವನ್ನು ನೀವು ಟಿಫಿನ್ ಬಾಕ್ಸ್, ಲಂಚ್ ಬಾಕ್ಸ್ಗೆ ಹಾಕಿ ಕೊಡಬಹುದು. ಇವಾಗ ನೆಕ್ಸ್ಟ್ ನಾನು ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇವೆಲ್ಲವೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಈಸಿಯಾಗಿರುವಂತಹ ರೆಸಿಪಿ ಇದಾಗಿದೆ. ಇದು ಮಕ್ಕಳಿಗೂ ಕೂಡ ಇಷ್ಟವಾಗುವಂತಹ ರೆಸಿಪಿ. ನೀವು ಟಿಫಿನ್ ಬಾಕ್ಸ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಅತಿ ಕಡಿಮೆ ಸಮಯದಲ್ಲಿ ಇದನ್ನು ಮಾಡಿಕೊಂಡು ಮಕ್ಕಳಿಗೆ ಕೊಡಬಹುದು. ಇವಾಗ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೆಕ್ಸ್ಟ್ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಒಗ್ಗರಣೆಗೆ ಉಪ್ಪು ಸ್ವಲ್ಪ ಕಡಿಮೆಯೇ ಹಾಕಬೇಕಾಗುತ್ತೆ. ಇದು ಉಪ್ಪು ಹೆಚ್ಚಾಗಿ ಹಿಡಿಯೋದಿಲ್ಲ, ಹಾಗಾಗಿ ನೀವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಕಡಿಮೆ ಹಾಕಿದರೆ ಪರವಾಗಿಲ್ಲ, ಹೆಚ್ಚಂತೂ ಹಾಕಬಾರ್ದು. ನೋಡಿದಿಲ್ಲ, ಇವಾಗ ಒಗ್ಗರಣೆ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ. ಇವಾಗ ನಾನು ಅನ್ನವನ್ನು ತಯಾರು ಮಾಡಿಟ್ಕೊಂಡಿದ್ದೀನಿ. ಆ ರೈಸನ್ನು ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿದರೆ ನಮಗೆ ಬೆಳ್ಳುಳ್ಳಿ ರೈಸ್ ಸವಿಯಲು ಸಿಗುತ್ತೆ. ತುಂಬ ಸರಳವಾದಂಥ ರೆಸಿಪಿ ಇದಾಗಿದೆ. ನೋಡಿದ್ರಲ್ಲ, 5 ನಿಮಿಷದಲ್ಲಿ ನೀವು ಈ ರೈಸನ್ನು ತಯಾರು ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ನೀವು ಈ ಒಗ್ಗರಣೆಯನ್ನು ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಳ್ಬಹುದು. ನಿಮಗೆ ಸಮಯವಿಲ್ಲ ಇದ್ದಾಗ ನೀವು ಈ ಒಗ್ಗರಣೆಯನ್ನು ರೈಸ್ ಜೊತೆಗೆ ಕಲಸ್ಕೊಂಡು ತಿನ್ಬೋದು. ನೋಡಿದ್ರೆ ಎಷ್ಟು ಸರಳವಾದಂಥ ರೆಸಿಪಿ ಇದಾಗಿದೆ. ನಿಮಗೆ ಬೇಜಾರಾದಾಗ, ಸಮಯ ಇಲ್ಲದೆ ಇರುವಾಗ ಮತ್ತು ಗೆಸ್ಟ್ ಯಾರಾದರೂ ಬಂದರೆ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಡಿನ್ನರ್ಗೆ ಈ ರೆಸಿಪಿನ ಮಾಡಿ ಕೊಡಬಹುದು. ಅಷ್ಟು ಸರಳವಾದಂಥ ರೆಸಿಪಿ ಇದಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಇದೆ. ಈ ರೆಸಿಪಿಯನ್ನು ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋಕ್ಕೊಂದು ನೀವು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿದ್ರಲ್ಲ ತುಂಬ ಸರಳವಾದಂಥ ರೆಸಿಪಿ ಇದಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.